ಇವತ್ತಿನ ವಿಡಿಯೋದಲ್ಲಿ ನಾನು ಫಟಾಫಟ್ ಅಂತ ಬಾಯೆಲ್ಲ ಸಪ್ಪೆ ಸಪ್ಪೆ ಇರುವಾಗ ಮಾಡುವಂಥ ರುಚಿ ರುಚಿಯಾದ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ನೀರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ 1/2 ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಇದು ಫ್ರೈ ಆಗಲಿ ಚೆನ್ನಾಗಿ. ಅದಾದಮೇಲೆ ಒಂದು 2 ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಹಾಕಿದ ಮೇಲೆ ಒಂದು ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಹಾಕ್ಕೊಳ್ಳಿ, ನಿಮಗೆ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಈ ಕಾಯಿಮೆಣಸು ತುಂಬ ಖಾರ ಇರುತ್ತೆ, ಹಾಗಾಗಿ ಒಂದು 2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಒಂದು ಮುಚ್ಚಳನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಈಗ ಇದಕ್ಕೆ ಪುದೀನ ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ತಣ್ಣಗಾಗಿದೆ. ಹುಳಿ ಹಾಕಿದ ನಂತರ ಇದಕ್ಕೇ ಅಂದರೆ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕ್ಕೊಳ್ಳಿ. ನಾವೇನೇನು ಫ್ರೈ ಮಾಡಿರ್ತೀವಿ ಇಷ್ಟನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು. ಇದನ್ನು ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ನುಣ್ಣಗೆ ರುಬ್ಕೊಳ್ಬೇಡಿ, ಚೆನ್ನಾಗಿರೋದಿಲ್ಲ. ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಮೇಲುಗಡೆಯಿಂದ ಸೌರ್ಕೊಳ್ಳಿ ತಿನ್ನೋದಕ್ಕೆ, ಗಂಜಿಗೆ, ಅನ್ನದು ಎಲ್ಲದ ಜೊತೆಗೆ ಚೆನ್ನಾಗಿರುತ್ತೆ. ಬಾಯೆಲ್ಲ ತುಂಬಾ ಸಪ್ಪೆ ಸಪ್ಪೆ ಅನ್ನಿಸಿದಾಗ ಇದನ್ನು ನೀವು ಮಾಡ್ಕೊಳ್ಬೋದು. ಇದರ ಮೇಲುಗಡೆ ನೀವು ನೀರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ, ತುಂಬ ಅಂದರೆ ಬಾಯೆಲ್ಲ ಸಪ್ಪೆ ಏನು ತಿನ್ನಲಿಕ್ಕಾಗಲ್ಲ ಅಂದ ಟೈಮಲ್ಲಿ ಇಂಥ ಚಟ್ನಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.